ಇದೋ ಅಲ್ಲೇ ಎಚ್ಚರದ ಕಣ್ಣು ಎಲ್ಲಿ ಕ್ರಿಮಿನಲ್ಸ್ ಇರ್ತಾರೋ ಅಲ್ಲೇ ನಮ್ಮ ಕ್ಯಾಮರಾ ಕ್ರೈಮ್ ಲೋಕದಲ್ಲಿ ಈ ದಿನ ಕೋಲಾಹಲ ಎಬ್ಬಿಸಿದವರು ಯಾರು ಯಾರ ಹೆಸರಲ್ಲಿದೆ ಆತ ಕರೆಂಟ್ ಬಿಲ್ ಕೊಡೋಕೆ ಮನೆಗೆ ಬರ್ತಿದ್ದ ಬ್ಯೂಟಿಷಿಯನ್ ಆಗಿದ್ದ ಆಕೆಗೆ ಕರೆಂಟ್ ಹೊಡೆದ ಹಾಗಾಗಿತ್ತು ಆದ್ರೆ ಆತನ ಪ್ರೀತಿ ಮುರ ಮೋಸ ಅನ್ನೋದು ಆಕೆಗೆ ಗೊತ್ತಾಗಿರಲಿಲ್ಲ ಗೊತ್ತಾಗೋ ಮುನ್ನವೇ ಸಾಕಷ್ಟು ಹಣ ಚಿನ್ನ ಕೊಟ್ಟಿದ್ಲು ಆತ ಅರಿಶಿನತ ಕೊಂಬು ಕಟ್ಟಿ ಆಟವಾಡ್ತಾ ಇದ್ದ ನಗಲಾರದೆ ಅಳಲಾರದೆ ತೊಳಲಾಟಕ್ಕೆ ಬಿದ್ದವಳು ಮಾಡಿದ್ದು ಎರಡೂವರೆ ನಿಮಿಷದ ವಿಡಿಯೋ ದುಡ್ಡು ಕೊಟ್ಟಿ ಮೋಸ ಆಗಿದ್ದಿನ ಜಗತ್ತಲ್ಲಿ ನಂತರ ಯಾರು ಮೋಸ ಹೋಗಬಾರ್ದು ನನ್ನ ತರ ಯಾರೋ ಮೋಸ ಹೋಗಬೇಡಿ ದುಡ್ಡು ಕೊಟ್ಟು ಮೋಸ ಹೋಗಿದ್ದು ನಾನೊಬ್ಳೆ ಈ ಜಗತ್ತಿನಲ್ಲಿ ಅಂತ ಇಪ್ಪತ್ನಾಲ್ಕು ವರ್ಷದ ಈ ಯುವತಿ ಕಣ್ಣೀರು ಹಾಕ್ತಿದ್ದಾಳೆ ಇದು ಖಂಡಿತ ನಿಜವಲ್ಲ ಎಷ್ಟೋ ಜನ ಹೀಗೆ ಮೋಸ ಹೋದವರಿದ್ದಾರೆ ಆದರೆ ಈಕೆಗಾದ ಅನ್ಯಾಯ ಯಾರಿಗೋ ಆಗಬಾರ್ದೋ ಅಷ್ಟೇ ಈಕೆ ಹೆಸರು ಆಶಾ ದಾವಣಗೆರೆ ನಗರದ ಭರತ್ ಕಾಲೋನಿ ನಿವಾಸಿ ತಂದೆ ಮಲ್ಲೇಶ್ ನಾಯ್ಕ್ ತಾಯಿ ಗಿರಿಜಾಬಾಯಿ ಇಬ್ಬರು ತರಕಾರಿ ವ್ಯಾಪಾರ ಮಾಡ್ತಿದ್ರು ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮೊದಲು ಹೋದ್ರೆ ಬರ್ತಾಗಿದ್ದ ರಾತ್ರಿಗೆ ಮನೆಯಲ್ಲಿ ಮಗಳೊಬ್ಬಳೆ ಎಸ್ ಎಸ್ ಎಲ್ ಸಿ ನಂತರ ಶಿಕ್ಷಣಕ್ಕೆ ಗುಡ್ ಬೈ ಹೇಳಿದ್ದ ಆಶಾ ಬ್ಯೂಟಿ ಪಾರ್ಲರ್ ನಡೆಸ್ತಿದ್ಲು ಮದುವೆ ಸಮಾರಂಭದಲ್ಲಿ ಒಂದು ಶೃಂಗಾರ ಮಾಡುವುದರಲ್ಲಿ ಈಕೆ ಎಕ್ಸ್ಪರ್ಟ್ ಎಸ್ ಎಲ್ ಸಿ ಫೇಲ್ ಆಗಿದ್ರೆ ಓದಂತ ಭಾರಿ ಇದು ಮಾಡಿದ್ವಿ ಇಲ್ಲ ನಾನು ಓದೋದಿಲ್ಲ ಅನ್ನೋದಾನಕ್ಕಿ ಏನೋ ಬ್ಯೂಟಿ ಪಾರ್ಲರ್ ಏನೋ ಮಾಡ್ತಿದ್ದು ಎಲ್ಲಿ ಕರಿ ತರ ಹೋಗ್ತಿದ್ಲು ಹ್ಞೂ ಅಂದರೆ ಯಾರು ಅಂತ ಜಗಳ ಫಗಳ ಇಲ್ಲಿ ಓಣ್ರಿಗೋಗಿ ಕೇಳಿರಿ ಯಾರು ಕೊಟ್ಟಾಗ ಅಂತ ಇದೇ ಇಲ್ಲ ಇದು ಎಲ್ಲರೂ ನೊಂದಿದ್ದಾರೆ ಆದರೆ ಯಾರಿಗೂ ಏನು ಹೇಳಬೇಕು ಅನ್ನುವುದೇ ಗೊತ್ತಿಲ್ಲ ಸುಖಾಂತ್ಯವಾಗಿದ್ದರೆ ಇದೊಂದು ನವಿರಾದ ಪ್ರೇಮ ಕಥೆಯಾಗ್ತಿತ್ತು ಆದರೆ ಆಗಿದ್ದೇ ಬೇರೆ ದಾವಣಗೆರೆಯಲ್ಲಿ ಬೆಸ್ಕಾಂ ಉದ್ಯೋಗಿ ಆಗಿದ್ದ ಯುವಕನೊಬ್ಬ ಈಕೆ ಮನೆಗೆ ಕರೆಂಟ್ ಬಿಲ್ ಕೊಡೋಕೆ ಬರ್ತಾ ಇದ್ದ ಮನೆಯಲ್ಲಿ ಒಬ್ಬಳೇ ಇರ್ತಿದ್ದ ಆಶಾ ಆತನಿಗೆ ಪರಿಚಯವಾಗಿದ್ದಾಳೆ ಆ ಯುವಕನ ಹೆಸರು ಈರಣ್ಣ ಬೆಳಗಾವಿ ಮೂಲದ ಈರಣ್ಣನದ್ದು ಕರೆಂಟ್ ಬಿಲ್ ಕೊಡೋ ಕೆಲಸ ಪ್ರತಿ ತಿಂಗಳು ಆಶಾ ಮನೆಗೆ ಬಿಲ್ ಕೊಡೋಕೆ ಬರ್ತಿದ್ದ ಸರಿಸುಮಾರು ಎರಡು ವರ್ಷದಿಂದ ಪರಿಚಯ ಪರಿಚಯ ಪ್ರೀತಿಗೆ ತಿರುಗಿದೆ ತನ್ನ ಮದುವೆಯಾಗಿಲ್ಲ ಅಂದಿದ್ದ ಈರಣ್ಣ ನಿನ್ನ ಮದುವೆಯಾಗ್ತೀನಿ ಅಂತ ಆಶಾಗೆ ಭರವಸೆ ಕೊಟ್ಟಿದ್ದಾನೆ ಇವರಿಬ್ಬರ ಪ್ರೀತಿ ವಿಚಾರ ಆಶಾ ತಂದೆ ತಾಯಿಗೆ ಗೊತ್ತಾಗಿ ಮಗಳಿಗೆ ಬುದ್ಧಿ ಹೇಳಿದ್ದಾರೆ ಆದರೆ ಆಶಾ ಏನು ಹೇಳಿದ್ಲೋ ಕೇಳಿ ಹುಡ್ಗನ ಸವಾಸ ಬೇಡವ ಹುಡ್ಗ ಸರಿ ಇಲ್ಲ ಬೇಡ ಬಾ ಅಂತ ಕರೆದ್ರೂ ನನಗೆ ಅಪ್ಪ ಅಮ್ಮ ಬೇಡ ಅವನೇ ಬೇಕು ಅವನೇ ಸರ್ವಾಸ ಅಂದ್ಲು ಅಲ್ಲಿ ನೋಡಿದರೆ ಮದುವೆ ಹಾಕಿನಂತ ಮಾತು ಕೊಟ್ಟು ಆಮೇಲೆ ಮದುವೆ ಆಗಲ್ಲ ಅಂತ ಅಂದ ಆಮೇಲೆ ಅವ ಲಾಕ್ಡೌನ್ ಇತ್ತಲ್ಲ ಇದು ಎಲೆಕ್ಷನ್ ಇತ್ತು ಎಲೆಕ್ಷನ್ ಮುಗಿದ ಮೇಲೆ ಮದುವೆ ಮಾಡ್ಕೊತೀನಿ ಅಂದ ಆಮೇಲೆ ಎಷ್ಟು ಫೋನ್ ಮಾಡಿದ್ರೂ ಅವ್ನು ಫೋನೇ ಎತ್ತಲಿಲ್ಲ ಅವನೇ ಬೇಕು ಅಂತ ಆಶಾ ಹೇಳ್ತಿದ್ಲು ಆದ್ರೆ ಆಶಾಳ ಪಾಲಿಗೆ ಆಶಾ ಕಿರಣವಾಗಬೇಕಿದ್ದ ಈರಣ್ಣ ಸಣ್ಣಗೆ ಉಲ್ಟಾ ಹೊಡಿಯುತ್ತಿದ್ದ ಅದಾಗ್ಲೇ ಆಶಾ ಎರಡ್ ಮೂರು ಲಕ್ಷ ಹಣ ಮತ್ತು ಕೆಲ ಚಿನ್ನಾಭರಣಗಳನ್ನ ಗೀರಣ್ಣನಿಗೆ ಕೊಟ್ಟಿದ್ಲು ಈರಣ್ಣ ಮದುವೆ ಆಟವಾಡತೊಡಗಿದಂತೆ ಅವನಿಗೆ ತುಸ ದುಡ್ಡು ಕೊಟ್ಟಿಲ್ಲ ಮೂರು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಳ ಹದಿನೈ ಹತ್ತು ಲಕ್ಷ ಬಂಗಾರ ಕೊಟ್ಟಾಳ ಅವನಿಗೆ ಅಷ್ಟು ಮಾಡಿ ಈಗ ನೋಡಿ ಬಂದು ಹದಿನೈದು ದಿವಸ ಆಗಿಲ್ಲ ನಾವು ಬಂದುಬಿಟ್ಲು ಬಿಡು ಅಂತೇಳಿದ ಎಲ್ಲರೂ ಖುಷಿಯಾಗಿದ್ವಿ ಮದುವೆ ಮಾಡೋಣ ಇನ್ನೇನು ಬಂದಾಳಲ್ಲ ಮದುವೆ ಮಾಡೋಣ ಅನ್ನೋ ಖುಷಿ ನಮಗಿತ್ತು ಆದ್ರೆ ಎರಡು ತಿಂಗಳ ಹಿಂದೆ ಆಶಾ ಯಾರಿಗೋ ಹೇಳದೆ ಕೇಳದೆ ಈರಣ್ಣನ ಜೊತೆ ಹೋಗಿದ್ಲಂತೆ ಈ ವೇಳೆ ಆಕೆಗೆ ಈರಣ್ಣ ಅರಿಶಿಣದ ಕೊಂಬು ಕಟ್ಟಿದ್ನಂತೆ ಇತ್ತೋ ಆಶಾಳ ತಂದೆ ತಾಯಿಗೆ ಆಕೆ ಎಲ್ಲಿಗೆ ಹೋದ್ಲೋ ಅನ್ನೋ ಟೆನ್ಷನ್ ಹೀಗಾಗಿ ಪೊಲೀಸ್ ಸ್ಟೇಷನ್ ನಲ್ಲಿ ನಾಪತ್ತೆ ಕೇಸ್ ದಾಖಲಿಸಿದ್ದಾರೆ ಊರಿಗೆ ನಮಗ್ ಗೊತ್ತಿಲ್ದಂಗೆ ಊರಿಗೆ ಹೋಗ್ಬಿಟ್ಲು ಯಾವ ಊರಿಗೆ ಹೋದ್ಲು ಅಂತ ನಮಗೆ ಗೊತ್ತಿಲ್ಲ ಚುಚ್ಚಾ ಪಾತ್ ಫೋನ್ ನಮಗೆ ಹೆದರಿಕೆಯಿಂದ ಇಲ್ಲಿ ಬಂದು ಮಳಜಾ ಸ್ಟೇಷನ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿ ಆಮೇಲೆ ಇವರು ಪೊಲೀಸ್ನಾಗ ಫೋನ್ ಮಾಡಿಸಿ ಕಳಿಸಿ ಮನೆ ನಡೆದಿದೆಲ್ಲ ಅವಳಿಗೆ ಗೊತ್ತಾಗೋದು ಅದೆಲ್ಲ ಇವನೆಲ್ಲ ಹೇಳೋನು ಎಲ್ಲ ತಿಳಿಸಿದ ಮೇಲೆ ಎಲ್ಲ ಇದಾತು ಆಮೇಲೆ ಬಂದು ಕೇಸಿಲ್ಲ ವಾಪಸ್ ತಗೊಂಡೆ ಮಗಳು ಬಂದ ಮೇಲೆ ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಹೋಗಿ ನಮ್ಮ ಅಂದೆ ನನಗೆ ಅಪ್ಪಮ್ಮನೂ ಬೇಡ ಅವನು ಬೇಡ ಯಾರು ಬೇಡ ನನ್ನ ಉತ್ಸುಖವಾಗಿ ನೆಮ್ಮದಿಯಿಂದ ಜೀವನ ಮಾಡಕತ್ತೀನಿ ನಾನು ಹಿಂಗೆ ಇರ್ತೀನಿ ಅಂತ ಅಂದಳು ಎಲ್ಲಿ ಆಶಾ ಅನುಭವಿಸಿದ್ದು ಅಕ್ಷರಶ ಯಾತನೆ ಪ್ರೇಮ ಬರಹ ಕೂಟಿತರಹೋ ಅಂತಿದ್ದಾಕೆ ನಗಲಾರದೆ ಅಳಲಾರದೆ ತೊಳಲಾಡತೊಡಗಿದ್ಲು ಮದುವೆಯಾಗು ಮದುವೆಯಾಗುವಂತ ಆಶಾ ಕೇಳಿದ್ದಾಳೆ ಆಶಾಳ ಸಂಬಂಧಿಗಳು ಕೇಳಿದ್ದಾರೆ ಈ ವೇಳೆ ನನಗಾಗ್ಲೇ ಮದುವೆಯಾಗಿದೆ ಅಂತ ಹೇಳಿ ಬಿಟ್ಟಿದ್ನಂತೆ ಭೂಪ ಮದುವೆ ಮಾಡ್ಕೊಳಪ್ಪ ನಮ್ಮ ಜನಕ್ಕೆಲ್ಲ ನಾವು ಒಪ್ಪಿಸ್ಕೊಂತೀವಿ ನೀನು ಮದುವೆ ಮಾಡ್ಕೊ ಅಂತ ಹೇಳಿದ್ವಿ ಅವನು ನಾನು ಆಗಲ್ಲ ಮದ್ವಿ ನಾನು ಇನ್ನೊಂದು ಹುಡುಗಿ ಮದುವೆ ಆಗಿದ್ದೀನಿ ಅಂದ ಅವನು ಅವಾಗ ಬಾಯಿ ಬೀಸ್ದ ಅವನು ಅಲ್ಲಿ ತನಕ ಈ ಹುಡುಗಿ ಗೊತ್ತಿಲ್ಲ ಹ್ಞೂ ಆವಾಗ ಬಾಯಿ ಬಿಚ್ಚಿದ ಮೇಲೆ ನಾನು ಮದುವೆ ಆಗಿದ್ದೀನಿ ಅಂದ ನೀನು ಮದುವೆ ಆಗಿಲ್ಲ ಅಂತ ಈಕಿ ಮದುವೆ ಆಗಿದ್ದೀನಿ ಅಂತ ಅವನು ಆವಾಗ ಎರಡು ಮೂರು ದಿವ್ಸ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಅಲ್ಲಿನೂ ಬಗೆಹರಿಲಿಲ್ಲ ಹೀಗೆ ಹೇಳಿದ ನಂತರ ಸಂಬಂಧಿಗಳು ಬೇರೆ ಹುಡುಗನನ್ನ ಹುಡುಕ ತೊಡಗಿದ್ದಾರೆ ಆದ್ರೆ ಕೆಲ ದಿನಗಳ ಬಳಿಕ ಅವನೊಟ್ಟಿಗೆ ಹೋಗ್ತೀನಿ ಅಂತ ಪಟ್ಟು ಹಿಡಿದಿದ್ದಾಳೆ ಮನೆಯವರ ಮಾತನ್ನ ಧಿಕ್ಕರಿಸಿ ಹೊರಟು ನಿಂತಿದ್ದಾಳೆ ನಿಮ್ಮಗಳಿಗೆ ನಿಮ್ಮನೆಯಾಗ್ ಇಟ್ಕೊಳ್ರಮ್ಮ ಅಂದ್ರು ಪಾಪ ಅವ್ರೇನಂತಾರ ಪೊಲೀಸ್ ಅವರು ಅವ್ರ ಇಟ್ಕೊಳ್ರಮ್ಮ ಇಟ್ಕೊಂಡು ಮದುವೆ ಮಾಡ್ರಿ ಮತ್ತೊಂದು ತಿಂಗಳಿಗೆ ಮದುವೆ ಅಂತ ಒಪ್ಕೊಂಡ್ ಬಂದ್ಬಿಟ್ಟಿ ಮದುವೆ ಮಾಡ್ತೀವಿ ಅನ್ನೋತ್ತಿಗೆ ಎರಡು ಗಂಡ ತೋರಿಸ್ಕೊಂಡೊತ್ತಿಗೆ ಇಲ್ಲ ನಾನು ಹೋಗ್ತೀನಿ ಅವನು ಏನೇನೋ ಕೆಡಿಸ್ಬಿಟ್ಟಿ ನಾನು ಒಕ್ಕಿನಂದು ಹೋಗವ ಹೊಕ್ಕೀನಂದ್ಮೇಲೆ ಹೋಗವ ನಾವು ಸಣ್ಣ ಹುಡುಗಿನ ಹಿಡ್ಕೊಂಡು ಕೂತ್ಕೊಳ್ಕೊಳ ಅವ್ರ ಪಾಡಿಗೆ ಅವ್ರು ಹೋದರು ಈಗ ಹೋದ್ಲು ಇಲ್ಲಿ ಆ ಶಾಳಿಗೆ ತೊಳಲಾಟ ಶುರುವಾಗಿತ್ತು ಪ್ರೇಮಿ ಈರಣ್ಣ ಬೇರೆ ಇನ್ನಿಲ್ಲದ ಆಟ ಬಾಡ್ತಾ ಕೂಡ ಸಾಧ್ಯವಾಗಿಲ್ಲ ನಾನೊಬ್ಳೇ ಇರ್ತೀನಿ ಅಂತ ಹೊರಟಿದ್ಲು ಅಲ್ಲಿವರೆಗೂ ಈಕೆಗೆ ಧೈರ್ಯವಿತ್ತೋ ಪ್ರಿಯ ವೀಕ್ಷಕರೇ ಮದುವೆ ವಿಚಾರದಲ್ಲಿ ಈರಣ್ಣ ಆಟ ಬಾಡ್ತಾ ಇದ್ದ ಹಾಗೆ ಮನೆಯವರು ಆಶಾಗಾಗಿ ಬೇರೆಯವರನ್ನ ಹುಡುಕ್ತಿದ್ರಲ್ಲ ಈ ವೇಳೆ ಈರಣ್ಣ ಹೆದರಿಸತೊಡಗಿದ್ದಂತೆ ಅವಳು ಮನೆಯಲ್ಲೇ ಇರಬೇಕೋ ನಾನು ಆಕೆ ಗಂಡ ಬೇರೆ ಮದುವೆ ಮಾಡಿದರೆ ಅಷ್ಟೇ ಅಂತ ಹೇಳ್ತೀವಿ ನೀನೇ ನನ್ನ ಹೆಂಡತಿ ನೀನು ಬೇರೆ ಮದುವೆಯಾದ್ರೆ ಎಲ್ಲವನ್ನು ಎಲ್ಲರಿಗೂ ಹೇಳ್ತೀನಿ ಅಂತ ಆ ಶಾಳಿಗೆ ಜೊತೆಗೆ ಗೆಳೆಯರಿಗೆ ಪರಿಚಯಸ್ಥರಿಗೆ ತನ್ನ ಮತ್ತು ಆ ಬಂಧವನ್ನು ಬಂದವನ್ನ ತಿಳಿಸಿದ ಟಾರ್ಚರ್ ಕೊಡ್ತಾನೆ ನೀನು ಯಾರ ಮದುವೆ ಆದರೆ ನಿನಗೆ ನಿಡಲ್ಲ ನಿಮ್ಮ ಅಪ್ಪ ಅಮ್ಮ ಯಾರಿಗೆ ಮದುವೆ ಮಾಡಿಸ್ತಾರ ಅಲ್ಲಿ ಯಾರು ಮದಿ ಮಾಡಿಸಿದ್ರು ನಿನಗೆ ಬಿಡಲ್ಲ ನಾನು ಏ ನಾನು ಆಕೆ ಮದುವೆ ಆಗೀನಿ ಎಲ್ಲ ಮುಗಿಸ್ಬಿಟ್ಟೀನಿ ಅಂತ ಎಲ್ಲ ಟಾರ್ಚರ್ ಕೊಟ್ಟಿದ್ದಾನಂತು ಆ ಫ್ರೆಂಡಿಗೆಲ್ಲ ಹೇಳಿ ಹೇಳಿ ಫೋನ್ ಮಾಡಿಸಿದ್ದ ಮಾಡಿಸಿದ್ದಾನೆ ಆ ಫ್ರೆಂಡ್ಗಳೆಲ್ಲ ನಿನಗೆ ಹಿಂಗಂತೆ ಹಂಗಂತೆ ಎಲ್ಲ ಮುಂದೆ ಹೇಳಿದ್ದಾನೆ ಅವನು ಹೌದೇನೋ ಅಂತ ಈಕಿಗೆ ಭಾಳ ಟಾರ್ಚರ್ ಕೊಟ್ಟಾನೆ ಜಸ್ಟ್ ಹದಿನೈದು ಹಿಂದೆಯಷ್ಟೇ ಎಲ್ಲೆಲ್ಲೋ ಇರ್ತಿದ್ದ ಆಶಾ ತನ್ನ ಮನೆಗೆ ಬಂದಿದ್ಲು ಹೆತ್ತವರಿಗೆ ಖುಷಿ ನಡೆದಿದ್ದನ್ನೆಲ್ಲ ಮರ್ತು ಬಿಡು ಮದುವೆ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಆಶಾ ಮಾತ್ರ ಖಿನ್ನಳಾಗಿಯೇ ಇರ್ತಿದ್ಲು ಮತ್ತೆ ಅಮ್ಮ ನನಗೆ ಯಾಕೋ ಲಾಕ್ಡೌನ್ ಆಗೈತಿ ನನಗಿಲ್ಲಿ ಇರೋಕ್ಕೆ ಜಾಗ ಇಲ್ಲ ನಾನು ಅಮ್ಮ ಬಾರಮ್ಮ ಬಂದಿರು ಅಂತಂದು ಬಂದೀಗ ಹದಿನೈದು ದಿನ ಆಯಿತು ಬಂದು ಹದಿನೈದು ದಿನದಾಗೆ ಏನು ಅಂತ ಹೇಳಿಲ್ಲ ನಿನ್ನಿಂದ ಬರ್ತಿ ಅಳಕತ್ತಿದ್ದು ಏಕಮ್ಮ ಅಳ್ತೀಯ ಅಂದ್ರೂ ನಮ್ಮ ಮುಂದೆ ಏನು ಹೇಳಿಲ್ಲ ಅದಕ್ಕೆ ಸಾಯಂಕಾಲ ಮತ್ತು ನಮ್ಮ ತಂಗಿ ಕರೆಸಿದೆ ನಮ್ಮ ತಂಗಿ ಕರೆದು ನೋಡಮ್ಮ ಹಿಂಗೆ ಆಳ್ತಾಳೆ ಏನಾರು ಮಾಡ್ಕೊಂಡು ಬಿಡ್ತಾಳೆ ನೀನು ಕರ್ಕೊಂಡು ಹೋಗು ನಾವು ಬೆಳಿಗ್ಗೆ ನಾವು ನಾಲ್ಕು ಗಂಟೆಗೆ ತರಕಾರಿಗೆ ಹೋಗ್ತೀವಿ ಮನೆಗೆ ಯಾರು ಇರಲ್ಲ ಅಂದಾಗ ಅವಳು ಕರ್ಕೊಂಡೋಗಿ ಮನೆಯ ತಿನ್ಸಿ ಹತ್ರ ಎಲ್ಲ ಹೇಳಿದ ಮಗಳು ತಂದೆ ತಾಯಿ ಬಳಿ ಯಾವುದನ್ನ ಹೇಳಿಕೊಳ್ತಿರ್ಲಿಲ್ಲ ತಾವು ತರಕಾರಿ ವ್ಯಾಪಾರಕ್ಕೆ ಹೋದಾಗ ಮಗಳೇನಾದ್ರೂ ಮಾಡ್ಕೊಳ್ತಾಳೇನೋ ಅಂತ ಹೆತ್ತವರು ಆಶಾಳನ್ನ ಚಿಕ್ಕಮ್ಮನ ಮನೆಯಲ್ಲಿ ಬಿಡ್ತಿದ್ರು ಆಶಾ ತನಗಾಗ್ತಿದ್ದ ನೋವನ್ನ ಚಿಕ್ಕಮ್ಮನ ಬಳಿ ಹೇಳತೊಡಗಿದ್ದಾಳೆ ಕರ್ಕೊಂಡು ಹೋದಾಗ ಅಲ್ಲಿ ಸ್ವಲ್ಪ ನಕ್ಕಂತನ ಇದ್ಲು ಮತ್ತ ಊಟ ಮಾಡಿದ್ಲು ಎಲ್ಲ ಮಾಡಿದ್ಲು ಹಿಂಗೆ ಟಾರ್ಚರ್ ಕೊಡ್ತಾನೆ ಚಿಕ್ಕಮ್ಮ ಅಂತ ಅಷ್ಟೇ ಹೇಳಿದ್ದು ಹಂಗೇ ಮದುವೆ ಆಗ್ಬೇಡ ನನಗ್ ಆಗಿದೆಯಲ್ಲ ಮದ್ವಿ ಈಗ ಆಲ್ರೆಡಿ ಆಗಿದೆಯಲ್ಲ ಮತ್ ಬೇರೆ ಕಡೆ ಆದ್ರೆ ಮತ್ ಮದುವೆ ಆಗಿದ್ರೆ ಕರ್ಕೊಂಡು ಹೋಗು ಜೀವನ ಮಾಡ್ರಿ ಅಂತ ಹೇಳಿದ್ವಿ ಅದಕ್ಕಿಲ್ಲ ನಾನು ಮನೆಯಾಗ ನಿಮ್ಮನೆಯಾಗೆ ಇರು ಒಟ್ಟ ಅವಳಿಗೆ ಕೆಲಸ ಮಾಡ್ಕೊಂಡು ಕೊಡ್ಬೇಕು ಅವ್ನಿಗೆ ದುಡ್ಡು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆ ವೇಳೆಗೆ ಸ್ನಾನ ಮಾಡೋ ನೆಪದಲ್ಲಿ ಚಿಕ್ಕಮ್ಮನ ಮನೆಯಿಂದ ಆಶಾ ತನ್ನ ಮನೆಗೆ ಬಂದಿದ್ದಾಳೆ ಬಂದವಳು ಅಳತೊಡಗಿದ್ದಾಳೆ ಆಮೇಲೆ ತನ್ನ ಮೊಬೈಲ್ ತೆಗೆದು ವೀಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾಳೆ ಅದರಲ್ಲಿ ತಾನು ಅನುಭವಿಸಿದ ಎಲ್ ಎಸ್ ಡಿ ಅಂದರೆ ಲವ್ ಸೆಕ್ಸ್ ದೋಖಾ ಕಥೆಯನ್ನ ವಿವರಿಸಿದ್ದಾಳೆ ಪ್ರಿಯ ವೀಕ್ಷಕರೇ ನನಗೆ ಬದುಕುವ ಅರ್ಹತೆ ಇಲ್ಲ ಅಂತ ಹೇಳಿದ್ದ ಆಶಾ ತನ್ನ ಸಾವಿಗೆ ಕಾರಣ ಗೀರಣ್ಣ ಅಂತ ಪದೇ ಪದೇ ಹೇಳಿದ್ಲು ಅಷ್ಟೇ ಅಲ್ಲ ಆತನಿಂದ ಇನ್ಯಾರಿಗೂ ಮೋಸವಾಗಬಾರ್ದು ಅಂತ ಅಂದಿದ್ಲೋ ಅಪ್ಪ ಅಮ್ಮನ ಮಾತು ಕೇಳದೆ ಇದ್ದಿದ್ದಕ್ಕೆ ಕಣ್ಣೀರು ಹಾಕಿದ್ಲು ಹೀಗೆ ಸೆಲ್ಫಿ ವಿಡಿಯೋ ಮಾಡಿಕೊಂಡು ಅದನ್ನ ಆಶಾ ಸೇವ್ ಮಾಡಿದ್ದಾಳೆ ಆ ಬಳಿಕ ಸೀರೆಯಿಂದ ಕುತ್ತಿಗೆ ಬಿಗಿದುಕೊಂಡು ಸಾವನ್ನಪ್ಪಿದ್ದಾಳೆ ವಿಷಯ ಗೊತ್ತಾಗಿ ಓಡೋಡಿ ಬಂದಿದ್ದ ಪೋಷಕರಿಗೆ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗಾಗಿತ್ತು ಬ್ಯಾಗ್ ತಡಕಾಡಿದ್ರೆ ಅದರಲ್ಲಿ ಈರಣ್ಣ ಈಕೆಗೆ ಕಟ್ಟಿದ ಅರಿಶಿಣದ ಕೊಂಬಿತ್ತವು ಏನೋ ಕೊರೋನಾ ಸಂಕಷ್ಟ ಕಾಲವಿದೋ ಹೀಗಾಗಿ ಶವ ಸಂಸ್ಕಾರ ಕಷ್ಟ ಪೊಲೀಸ್ ಕೇಸ್ ಬೇಡ ಅಂತ ತಂದೆ ತಾಯಿ ಅಂದುಕೊಂಡ್ರು ಪೊಲೀಸರಿಗೆ ತಿಳಿಸದೆ ಶವ ಸಂಸ್ಕಾರಕ್ಕೆ ನಿರ್ಧರಿಸಿದ್ರು ಆದರೆ ಸಂಬಂಧಿಗಳು ಹಿತೈಷಿಗಳು ಇದಕ್ಕೆ ಅವಕಾಶ ಕೊಟ್ಟಿಲ್ಲ ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡ್ತಾಯಿದ್ರು ಅವರಿಗೆ ವೀರಣ್ಣ ಅಥವಾ ಈರಣ್ಣ ಅಂತ ಹೇಳಿ ಕೆ ವಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಸಂಪರ್ಕ ಫ್ರೆಂಡ್ಶಿಪ್ ಇತ್ತಂತೆ ಅವರು ಸುಮಾರು ಈಗ ಮದುವೆ ಆಗುವ ಒಂದು ಆ ಒಂದು ಹಂತದಲ್ಲಿದ್ದಾಗ ಅವನು ಕೊನೆಗೆ ಮದುವೆ ಆಗಲ್ಲ ಅಂಥೇಳಿ ಹೇಳಿದ ಅಂಥೇಳಿ ತಂದೆಗೆ ಮಾಹಿತಿ ಸಿಕ್ಕಿದೆ ಅದಾದಮೇಲೆ ಮೇಲೆ ಅವರು ಯಾರು ಮನೆಯಲ್ಲಿ ಇರಲ್ಲೇ ಮನೆಯಲ್ಲಿ ಹಾಲಿಗೆ ಒಂದು ಬಟ್ಟೆ ಸೀರೆಯಿಂದ ಹೆಂಗ್ ಮಾಡಿಕೊಂಡು ಸುಸೈಡ್ ಮಾಡಿಕೊಂಡಿದ್ದೇ ಮುಂದೆ ತನಿಖೆ ಆರಂಭಿಸಿದಾಗ ಪೊಲೀಸರಿಗೆ ಆಶಾ ಮಾಡಿಟ್ಟಿದ್ದ ಸೆಲ್ಫಿ ವಿಡಿಯೋ ಸಿಕ್ಕಿದೆ ಕಾನೂನು ಬದ್ಧ ಪ್ರಕ್ರಿಯೆಗಳನ್ನೆಲ್ಲ ಮುಗಿಸಿ ಈರಣ್ಣನಿಗಾಗಿ ಹುಡುಕಾಡಿದ್ದಾರೆ ಆದ್ರ ಆತ ಆಫೀಸ್ಗೆ ರಜೆ ಹಾಕಿ ಅದೆಲ್ಲಿಯೋ ನಾಪತ್ತೆಯಾಗಿದ್ದ ಸದ್ಯ ಪೊಲೀಸರ ತಂಡ ಈ ರಣ್ಣನ ಹುಡುಕಾಟದಲ್ಲಿದೆ ಇಲ್ಲ ಅದೇ ನಾವು ಒಂದು ಟೀಮ್ ಮಾಡಿದೀವಿ ಅವರು ಕಚೇರಿಗೆ ಹೋಗಿಲ್ಲ ಅವರು ರಜಾದ ಮೇಲೆ ಇದ್ದಾರೆ ಅಂತ ತಿಳಿಸಿದ್ದಾರೆ ಅವ್ರ ಕಚೇರಿಯಲ್ಲಿ ಈಗ ಅವರು ಮೊಬೈಲು ಮನೆ ಎಲ್ಲ ಕಡೆ ಸರ್ಚ್ ಮಾಡ್ತಾಯಿದ್ದೀವಿ ಒಂದು ಟೀಮನ್ನು ಸೂಚನೆ ಕೊಟ್ಟಿದ್ದೀನಿ ಡಿ ಎಸ್ ಪಿ ಅವರೊಂದು ತಂಡ ಮಾಡಿ ಅದನ್ನು ಅವರಿಗೆ ವಿ ಆರ್ ಅವರನ್ನು ಹುಡುಕಿ ತನಿಖೆಗೊಳಪಡಿಸ್ತೀವಿ ಪ್ರೀತಿ ಇಲ್ಲಿ ಕರೆಂಟ್ ಶಾಕ್ ಹೊಡೆಸಿಕೊಂಡಿತ್ತು ವಿದ್ಯುತ್ ಬಿಲ್ ಕೊಡೋಕೆ ಬಂದಿದ್ದ ಬೆಸ್ಕಾಂ ನೌಕರ ಅಮಾಯಕ ಯುವತಿಗೆ ಅನ್ಯಾಯ ಮಾಡಿದ್ದ ಆಕೆಯ ಸಾವಿಗೆ ಕಾರಣವಾಗಿದ್ದ ತಂದೆ ತಾಯಿ ಮಾತು ಕೇಳದ ಮುಗ್ದೆ ನೊಂದ ಬೇಸತ್ತು ಬಾರದ ಲೋಕಕ್ಕೆ ಹೋಗಿದ್ಲು ಈ ಕುಟುಂಬದಲ್ಲಿ ಈಗ ನೋವು ಮಡುಗಟ್ಟಿದೆ ಪ್ರತಿಯೊಬ್ಬರು ಕೂಡ ಅಮಾಯಕಿ ಆಶಾಳ ಸಾವಿಗೆ ಪ್ರಚೋದನೆ ನೀಡಿದ ಆರೋಪಿಗೆ ಉಗ್ರ ಶಿಕ್ಷೆ ಆಗ್ಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಆದ್ರಿದು ಪ್ರತಿಯೊಬ್ಬರಿಗೂ ಪಾಠ ಬಣ್ಣದ ಮಾತಾಡಿ ಬಲೆಗೆ ಬೀಳಿಸೋ ಪಾಪಿಗಳ ಬಗ್ಗೆ ಯುವತಿಯರು ಅದೆಷ್ಟೇ ಹುಷಾರಾಗಿದ್ರೋ ಕಡಿಮೆಯೇ